My dear friends, my dear masters and my dear gods, ನನ್ನ ಹೆಸರು ಡಾಕ್ಟರ್ ಕೈಲಾಶ್ ಪಾಟೀಲ್ ಅಂತ. ನಾ ಡಾಕ್ಟರೇಟ್ ಆಯುರ್ವೇದನಲ್ಲಿ ಮಾಡಿದ್ದೀನಿ. ನಾ ಇರೋದು ಬೀದರ್ನಲ್ಲಿ, ಕರ್ನಾಟಕ ಸ್ಟೇಟ್. 2001 ನನಗೆ ಧ್ಯಾನ ಕುಟುಂಬ ಪರಿಚಯವಾಯಿತು. ನಾವು BMS ಕಂಪ್ಲೀಟ್ ಆದಮೇಲೆ ಇಂಟರ್ನ್ಶಿಪ್ ಕಂಪಲ್ಸರಿ ಇರೋದು, ಅದಕ್ಕೆ ನಾವು ಹೈದರಾಬಾದ್ ಬಂದೀವಿ. ನಾವು ನಮ್ಮ ಫ್ರೆಂಡ್ ನಾರಾಯಣರು ಅಂತ ಇಂಟರ್ನ್ಶಿಪ್ ಮಾಡೋತ್ತಿಗೆ ಪ್ರೈವೇಟ್ ಹಾಸ್ಪಿಟಲ್ನಾಗ ಜಾಬ್ ಮಾಡೋತ್ತಿಗೆ ನಮ್ಮ ರವೀಂದ್ರ ಭಾರತಿಯಲ್ಲಿ ಫಸ್ಟ್ ಟೈಮ್ ಪತ್ರಿಸಿ ಅವ್ರ ಫಂಕ್ಷನ್, ಪತ್ರಿಜಿ ಸರ್ ಫಂಕ್ಷನ್ ನಾವು ಅಟೆಂಡ್ ಆಗಿದ್ದೀವಿ, ನಾವು ಫ್ರೆಂಡ್ ನಾವು ನಾರಾಯಣರು. ಅದು ಆದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಶ್ರೀಶೈಲಂ ಟ್ರೆಕ್ಕಿಂಗ್ ಇತ್ತು ಸರ್, ಫ್ರಮ್ ಕರ್ನೂಲ್ ಟು ಶ್ರೀಶೈಲಂ ಬೈ ವಾಕ್ ಇನ್ ದ ಫಾರೆಸ್ಟ್ ಫಾರ್ 4 ಡೇಸ್. ಆವಾಗ ಅಲ್ಲೇ ನಾವು ಅಲ್ಲಿ ಶ್ರೀಶೈಲಂ ಟೆಂಪಲ್ನಲ್ಲಿ ಒಂದು 4 ಅವರ್ 5 ಅವರ್ಸ್ ನಮ್ಮ ಪತಿ ಸರ್ ಧ್ಯಾನ ಮಾಡಿಸಿದ್ರು. ಆವಾಗ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಧ್ಯಾನ ಈಸ್ ಒಂದು ಹಾಫ್ ಆನ್ ಅವರ್ನಲ್ಲಿ ನಾ ಧ್ಯಾನದಾಗ ಕೂತಿನಾಗ ಅಂತ ಅನುಭವ ಆಯ್ತು ಸರ್. ಭಾಳ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಾವು ನನಗೆ ಸ್ಟಾರ್ಟಿಂಗ್ ಹಿಡಿದ ಕೋಲ್ಡು, ಕಾಫು, ರ್ಯಾಷಸ್ಸು, ಅಲರ್ಜಿ, ಮೆಂಟಲ್ ಫ್ರಿಕ್ಸ್ನೆಸ್ಸು ಅದು ಕಂಪ್ಲೀಟಾಗಿ ಪೂರ ಹೀಲ್ ಆಗಿಬಿಟ್ಟಿದೆ ಸರ್, ಧ್ಯಾನ ಮೂಲಕ, ಸ್ವಾಧ್ಯಾಯ ಮೂಲಕ, ಸಜ್ಜನ ಸಂಗತಿ ಮೂಲಕ. ನಮ್ಮ ಫ್ಯಾಮಿಲಿನೇ ಫುಲ್ ಧ್ಯಾನ ಕುಟುಂಬ ಫ್ಯಾಮಿಲಿ ಇದೆ ಸರ್. ನಮ್ಮ ಮನೆಯಲ್ಲಿ ಫುಲ್ ಪಿರಮಿಡ್ಸ್ ಅದಾವ, ಫುಲ್ ಕ್ರಿಸ್ಟಲ್ಸ್ ಅದಾವ, ಫುಲ್ ಟ್ರೀಸ್ ಅದಾವ. ಪಿರಮಿಡ್ ಧ್ಯಾನ ಆಶ್ರಮ ಮಾಡಿಬಿಟ್ಟಿವಿ. ಫುಲ್ ಎನರ್ಜೆಟಿಕ್ ಪ್ಲೇಸ್ ಇನ್ ಬೀದರ್. ನಮ್ಮದು ಧ್ಯಾನ ಫ್ಯಾಮಿಲಿ ಅದ ಸರ್ ಬೀದರ್ನಲ್ಲಿ. ಸತೀಶ್ ಎನ್ ನಾಗವಂಶಿ, ಅಶೋಕ್ ಕುಲಕರ್ಣಿ ಸರ್, ನಾಗುರೇ ಸರ್, ಹುಡೇರ್ ಸರ್, ನಾಗೇಶ್ ಸರ್ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಸಾಮೂಹಿಕವಾಗಿ ನಾವು ರೆಗ್ಯುಲರಾಗಿ ಮೆಡಿಟೇಷನ್ ಮಾಡ್ತೀವಿ. ನಮ್ಮ ಬೀದರ್ ತುಂಬ ಫುಲ್ ಪಿರಮಿಡ್ಸ್ ಕಟ್ಸೀವಿ, ಫುಲ್ಲಿ ಎನರ್ಜೆಟಿಕ್ ಪ್ಲೇಸ್. ಎವ್ರಿ ರೆಗ್ಯುಲರ್ ಎವ್ರಿ ಇಯರ್ ಅವ್ರ ಹಾಫ್ ಇಯರ್ ಇಯರ್ಲಿ ಪತ್ರಿ ಸರ್ ವಿಸಿಟ್ ಕೊಡ್ತಾರೆ, ಧ್ಯಾನ ಕ್ಲಾಸ್ ಮಾಡ್ತೀವಿ 4-5 ಸಲ. ಸ್ಪೆಷಲಿ ನಮ್ಮ ಮೇಡಮ್, ಪತ್ರಿ ಮೇಡಮ್ ಅವ್ರದ್ದು ಬರ್ತ್ ಪ್ಲೇಸ್ ಇದ್ರ ಕಡೆದು ಅದು ಭಾಳ ಎನರ್ಜೆಟಿಕ್ ಪ್ಲೇಸ್ ಬೀದರ್ ಸರ್. ಈ ನಮ್ಮದು ಮೇನ್ ಉದ್ದೇಶ ಏನದ ಅಂದರೆ ಜೀವನದಲ್ಲಿ ತಕ್ಷಣ ಕರ್ತವ್ಯ ಥ್ರೂಔಟ್ ಗ್ಲೋಬ್ನಲ್ಲಿ ಎಲ್ಲರಿಗೆ ಧ್ಯಾನಮಯ ಮಾಡಬೇಕು, ಶಾಖಾಹಾರ ಮಾಡಬೇಕು, ಎಲ್ಲ ಕಡೆ ಪಿರಮಿಡ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಪ್ರತಿಯೊಂದು ಮನೆಯಲ್ಲಿ ಎಲ್ಲರೂ ಶಾಖಾಹಾರಿಗಳಾಗಬೇಕು, ಧ್ಯಾನಿಗಳಾಗಬೇಕು. ಮತ್ತು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಹೊಲದಲ್ಲಿ ಎಲ್ಲ ಕಡೆ ಪಿರಮಿಡ್ಸ್ ಕನ್ಸ್ಟ್ರಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ರೀಸೆಂಟ್ಲಿ ನಮ್ಮ ಬೀದರ್ನಲ್ಲಿ ಕೂಡ 108x108 ಪಿರಮಿಡ್, ಮೆಗಾ ಪಿರಮಿಡ್ ಬರ್ತಾ ಇದೆ ಸರ್. ಈಗ PMC ಚಾನಲ್ ಬಂದ ಮ್ಯಾಗಾರ ಪ್ರತಿಯೊಬ್ಬರಿಗೆ ನಾವು ಧ್ಯಾನ ಬ್ರೋಚರ್ ಕೊಡೋದು ವೈಲ್ ಗೋಯಿಂಗ್ ಡ್ಯೂಟಿ. ಆಟೋನಲ್ಲಿ ಇದ್ದವ್ರಿಗೆ, ಬಸ್ನಲ್ಲಿ ಇದ್ದವ್ರಿಗೆ, ನೇಬರ್ಸಿಗೆ, ಕೂತವ್ರಿಗೆ ಧ್ಯಾನ ಜಗತ್ ಮ್ಯಾಗ್ಜಿನು, ಬ್ರೋಚರ್ಸು, ಧ್ಯಾನ ಬಗ್ಗೆ ಹೇಳೋದು, PMC ಚಾನಲ್ ಬಗ್ಗೆ ಹೇಳೋದು, ಸಬ್ಸ್ಕ್ರೈಬ್ ಮಾಡಿಸೋದು, ಇದು ಫುಲ್ ಟೈಮ್ ಜಾಬ್, ನಮ್ಮದು ಲೈಫ್ ಟೈಮ್ ಕಮಿಟ್ಮೆಂಟ್. PSSM ಕನೆಕ್ಟ್ ಆಗಿದ್ದು ನಮ್ಮದು ಭಾಳ ದೊಡ್ಡ ಸೌಭಾಗ್ಯ. ಮೋಸ್ಟ್ಲಿ ನನ್ನ ಜೀವನ ಪ್ರಣಾಳಿಕನೇ ಇದೆ ಕಾಣಿಸ್ತದೆ. ನಮ್ಮದು ಜಾಬ್ನಲ್ಲಿ, ಕ್ಲಿನಿಕ್ನಲ್ಲಿ, ನಮ್ಮ ಕಾರ್ನಲ್ಲಿ ಎಲ್ಲ ಕಡೆ ನಾವು ಪಿರಮಿಡ್ಸ್ ಕನೆಕ್ಟ್ ಮಾಡಿವಿ. ಪಿರಮಿಡ್ ಎನರ್ಜಿ ಫುಲ್ ಯೂಟಿಲೈಸ್ ಮಾಡ್ಕೋತೀವಿ. ಆ ಥರ ಹಾಗಾಗಿ ನಮ್ಮದು ಪೂರ ಬಾಡಿ, ಮೈಂಡ್, ಸೋಲ್ ಪೂರ ಹೀಲ್ ಆಗಿಬಿಟ್ಟಿದೆ. ಈ ಪ್ರೆಸೆಂಟ್ ನನಗೆ ಕೋಲ್ಡು, ಕಾಫು, ರ್ಯಾಷಸ್ಸು ಏನೂ ಇಲ್ಲ. ನಮ್ಮ ಜೀವನದಲ್ಲಿ ನನಗೆ ಯಾರು ಕನೆಕ್ಟ್ ಆಗ್ತಾರೆ, ಯಾರು ಭೇಟಿ ಬಿಡ್ತಾರೆ, ಅವ್ರಿಗೆ ಧ್ಯಾನ ಕಲಿಸೋದು, ಧ್ಯಾನ ಬಗ್ಗೆ ಬ್ರೋಚರ್ ಕೊಡೋದು, ವೆಜಿಟೇರಿಯನ್ ಬಗ್ಗೆ ಹೇಳೋದು, ಇದು ಮೂಲಭೂತ ನಂದು ಉದ್ದೇಶ. ಧ್ಯಾನ ಸೇ ಚಮತ್ಕಾರ ಅಂತಾರೆ ಸರ್. ನಮ್ಮ ಜೀವನದಲ್ಲಿ ಯಾವ ಟೈಮ್ ಸಿಗ್ತು ಸಿಂಗಲ್ ಟೈಮ್ ವೇಸ್ಟ್ ಮಾಡಲ್ನೇ. ಬಸ್ನಾವ್ ಜರ್ನಿ ಒಳಗೆ ಕೂಡ ನಾವು ಧ್ಯಾನ ಮಾಡೋದು, ಅಂತಸು ಅಂತ ಸಬ್ಜೆಕ್ಟ್ ಕೇಳೋದು, PMC ಚಾನಲ್, ಪತ್ರಿ ಸರ್ PMC ಕನ್ನಡ, ಹಿಂದಿ, ಗ್ಲೋಬಲ್, PMC ಮ್ಯೂಸಿಕ್ ವಿತ್ ಮೆಡಿಟೇಷನ್ ಮಾಡೋದು, ಟೋಟಲಿ ವೆಜಿಟೇರಿಯನ್ ವಿತ್ ಮೈಂಡ್ ಕರೆಕ್ಷನ್, ಮೈಂಡ್ ಕರೆಕ್ಷನ್ ವಿತ್ ರೈಟ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ಥ್ರೂ PMC ಚಾನಲ್. ಈಗ PMC ಚಾನಲ್ ಬಂದಮೇಲಾರ ನಮ್ಮದು ಮೈಂಡ್ ಕರೆಕ್ಷನ್ ಭಾಳಷ್ಟು ಫಾಸ್ಟಾಗಿ ಆಗ್ಲಿತ್ತದೆ. ಜ್ಞಾನಾನೇ ದಗ್ಧ ಕರ್ಮಣ ಅಂತಾರೆ, ಅದಕ್ಕೆ ಎಲ್ಲ ಕರ್ಮಗಳು ಫುಲ್ ಬಸ್ ಮಾಡಿ ಪೂರ ಲೈಫ್ ಮ್ಯಾಜಿಕ್. ಧ್ಯಾನ ಸೇ ಚಮತ್ಕಾರ, ಆರೋಗ್ಯ, ಆರ್ಥಿಕ, ಭೌತಿಕ, ಸಾವ ಎಲ್ಲ ಮಾತಿಲ್ಲೇ ಚಮತ್ಕಾರ ಆಗ್ಲಿತ್ತದೆ. ಪ್ರತಿಯೊಬ್ಬರಿಗೆ ಪಿರಮಿಡ್ ವ್ಯಾಲಿ, ಬೆಂಗಳೂರು ಹೋಗೋಣದು,
ಮಹೇಶ್ವರ ಮಹಾಪಿರಮಿಡ್ ಕಡತಾಲ್ಕ್ ವಿಸಿಟ್ ಮಾಡೋದು, ಮತ್ತು ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳ ಧ್ಯಾನ ಕಸ್ತೂರಿ ಮ್ಯಾಗ್ಝಿನ್ ಬರ್ತದೆ, ಸ್ಪಿರಿಚುವಲ್ ಇಂಡಿಯಾ ಮ್ಯಾಗ್ಝಿನ್, ಸ್ಪಿರಿಚುವಲ್ ಸೈನ್ಸ್ ಮ್ಯಾಗ್ಝಿನ್, ಧ್ಯಾನ ಜಗತ್ತು ಮ್ಯಾಗ್ಝಿನ್. ನಮ್ಮ ಮಿಸಸ್ ಅವರು ಬರ್ತ್ ಪ್ಲೇಸ್ ನಾಂದೇಡ್, ಅಲ್ಲೂ 11x11 ಪಿರಮಿಡ್ ಇದೆ. ನಮ್ಮದು ಹೊಲದಲ್ಲಿ ನಿಯರ್ ಟು ವೆಲ್ ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಿವಿ. ಈ ಥರ ಫುಲ್ ಪಿರಮಿಡ್ ಎನರ್ಜಿ, ಧ್ಯಾನ ಎನರ್ಜಿ, ವೆಜಿಟೇರಿಯನ್ ಎನರ್ಜಿ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ತೀವಿ. ಎವ್ರಿ ಸೆಕೆಂಡ್ ಎಂಥೂಸಿಯಸ್ಟ್ ಆಗಿ, ಎನರ್ಜೆಟಿಕ್ ಆಗಿ, ಪ್ರತಿಯೊಬ್ಬರಲ್ಲಿ ದೇವರನ್ನೇ ನೋಡೋದು, ದೈವತ್ವನೇ ನೋಡೋದು. ಅದಕ್ಕೆ ಕಂಪಲ್ಸರಿ ಧ್ಯಾನ ಬಗ್ಗೆ, ವೆಜಿಟೇರಿಯನ್ ಬಗ್ಗೆ ಪ್ರಾಕ್ಟಿಕಲಿ ಮಾಡಿಸಿ ಅವ್ರಿಗೆ ಬಿಡು. ಧ್ಯಾನ ಬಗ್ಗೆ ನಮಗೆ ಇಷ್ಟು ಫಸ್ಟ್ ಟೈಮ್ ಕನೆಕ್ಟ್ ಮಾಡಿಕೊಟ್ಟಿದ್ದವರು ನಮ್ಮದು ಡಾಕ್ಟರ್ ನಾರಾಯಣ ರಾವ್, ಡಾಕ್ಟರ್ ಮತ್ತು ಸತೀಶ್ ಎನ್ ನಾಗವಂಶಿ, ಬೇಸಿಕಲಿ ಫ್ರಮ್ ಬೀದರ್ ಸಿನ್ಸ್ 2001. ಅವಾಗಿನ ರೆಗ್ಯುಲರ್ಲಿ ಧ್ಯಾನ ಮಾಡೋದು, ಸ್ವಾಧ್ಯಾಯ ಮಾಡೋದು, ಸಜ್ಜನ ಸಂಗತ್ ಮಾಡೋದು, ಪ್ರತಿಯೊಬ್ಬರಿಗೆ ಅದ್ರ ಬಗ್ಗೆನೇ ನಾವು ಹೇಳೋದು. ನನಗೆ ಎರಡು ಹೆಣ್ಮಕ್ಕಳು, 5 ಇಯರ್ಸ್ 10 ಇಯರ್ಸು, ಮತ್ತು ನಮ್ಮ ಮಿಸ್ಸಸ್ನೂ ಬಿ ಎಮ್ ಎಸ್ ಡಾಕ್ಟರ್ ಇದ್ದಾರೆ. 2 ಇಯರ್ಸ್ 5 ಇಯರ್ಸ್ ನಮ್ಮದು ಬೇಬಿಯರ ಡೈಲಿ ನಾನು ಅವರಿಗೆ ಒಂದು ಇದು ಮಾಡಿಬಿಟ್ಟೇನೆ, ರೆಗ್ಯುಲರ್ ಧ್ಯಾನ ಮಾಡೋದು ಮತ್ತು ಡೈಲಿ 1 ಪೇಜ್ ಧ್ಯಾನ ಬಗ್ಗೆ ಕಾನ್ಸೆಪ್ಟ್ ಓದಿ ಹೇಳೋದು. ಯಾವಾಗ ನಾವು ಲೇಟ್ ಮಾಡಿದ್ವಿ, ಇಮಿಡಿಯೇಟ್ ನಮ್ಮ ಬೇಬಿ ಬಂದು ಧ್ಯಾನ ಬಗ್ಗೆ ನಮ್ಮ ಸಬ್ಜೆಕ್ಟ್ ಓದೋದ, ಧ್ಯಾನ ಮಾಡೋದ ಅಂಥೇಳಿ ನನಗೆ ಪ್ರೋತ್ಸಾಹ ಮಾಡ್ತಾ ಇರ್ತ. ಅದಕ್ಕೆ ನಮ್ಮ ಮಕ್ಕಳು ಇವಾಗಿನ ಫುಲ್ ಆಫ್ ಧ್ಯಾನ ಬಗ್ಗೆ, ಸ್ಪಿರಿಚುವಲ್ ಸೈನ್ಸ್ ಬಗ್ಗೆ ಕನೆಕ್ಟ್ ಆಗಿದ್ದಾರೆ. ಮತ್ತು ಸ್ಕೂಲ್ನಲ್ಲಿ ಫುಲ್ಲ ಅವರು ರೆಗ್ಯುಲರಾಗಿ, ನಮ್ಮ 10 ಇಯರ್ಸ್ ಬಿ ಮಗಳರ ಎವ್ರಿ ಟೈಮ್ ಡಿಸ್ಟಿಂಕ್ಷನ್ ಆಗಿ ಅಷ್ಟು ಫ್ಲೂಯೆನ್ಸಿ ಬಂದುಬಿಟ್ಟಿದೆ ಎಲ್ಲರೊಳಗೆ, ಓನ್ಲಿ ಬಿಕಾಸ್ ಆಫ್ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತ ಆ್ಯಂಡ್ ರೈಟ್ ಫುಡ್. ನಮ್ಮದು ಫುಲ್ ಫ್ಯಾಮಿಲಿ ಹೌಸ್ ಮೇಡ್ ಪ್ರಿಫರ್ಡ್ ಫುಡ್, ಪ್ಯೂರ್ ವೆಜಿಟೇರಿಯನ್. ಹಾಗಾಗಿ ನಮ್ಮದು ಪೂರಾ ಬಾಡಿ ಮೈಂಡ್ ಸೋಲಾಗಿ ಹೀಲ್ಬಿಟ್ಟಿದೆ ನಮಗೆ. ಸಿನ್ಸ್ 10 ಇಯರ್ಸ್ ಆಯ್ತು ನನಗೆ ಒಟ್ಟು ಒಂದು ಮೆಡಿಸಿನ್ ನಾನು ತೊಗೊಂಡಿಲ್ಲ, ಏನು ಬರೋಂಗೇ ಇಲ್ಲ, ಪೂರಾ ಇದು ಬಾಡಿ ಡೈಮಂಡ್ ಆಗಿಬಿಟ್ಟಿದೆ. ಸೊ ನೋ ಡಾಕ್ಟರ್, ನೋ ಮೆಡಿಸಿನ್, ಸ್ಪಿರಿಚುವಲ್ ಸೈನ್ಸ್ ಈಸ್ ಎವ್ರಿಥಿಂಗ್. ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.